नमस्कार वीक्षकरे, मारुति नेक्सा शोरूम अल्लिदीनि। अर्बन एसयूवी कैटगरी बरुत्ते, अंद्रे कॉम्पैक्ट एसयूवी कैटगरी अल्ली बरोदिदु। इदु बंदु इग्निस वेहिकल। डीटेल्स एनिदे, स्पेसिफिकेशन्स एनिदे, फीचर्स एनु ऑफर माड्तारे एल्ल ई वीडियोदल्लि तिळिसिकोड्तीनि। कंप्लीट वीडियो आगिरुत्ते, ई वीडियो नोडिद्रे बेरे वीडियो नोडो आवश्यकते इरल्ल निमगे। आ थर एल्ल ओवर आल डीटेल्स कोड्तीनि। इवत्तिन वीडियो शुरू माड़ अदक्किंत मुंचे नान डेली हेळो हागे नीवु ओंदु लाइक मत्ते सजेशन्स अथवा कमेंट्स एनिद्रू कमेंट बॉक्स अल्ली तिळिसि मत्ते चानल सब्सक्राइब माड्कोंडु बेल ऐकान ओत्ति इदे रीति कार्स एंड बैक रिलेटेड वीडियोस नोडोदक्कोस्कर बन्नि इवत्तिन वीडियो शुरू माड़। ನನ್ನ ಜೊತೆ ಇಲ್ಲಿ ಎಕ್ಸಿಕ್ಯೂಟಿವ್ ಆಗಿರೋ ಚಂದನ್ ಕೂಡ ಇದ್ದಾರೆ। ಕೆಲವೊಂದು ವಿಷಯ ಅವರು ನನಗೆ ಹೆಲ್ಪ್ ಮಾಡ್ತಾರೆ, ಮತ್ತೆ ಅಂದ್ರೆ ಸರ್ವಿಸ್ ಮತ್ತೆ ಶೋರೂಮ್ ರಿಲೇಟೆಡ್ ಕಂಟೆಂಟ್ಸ್ ನ ಅವರಿಂದ ತಿಳಿಸ್ಕೊಡ್ತೀನಿ। ಫ್ರಂಟ್ ಡಿಸೈನ್ ನೋಡೋಣ। ಫ್ರಂಟ್ ಡಿಸೈನ್ ಬಂದು ಹ್ಯಾಲೋಜನ್ ಅಲ್ಲಿ ಹೆಡ್ ಲೈಟ್ಸ್ ಬರುತ್ತೆ, ಹೈ ಬೀಮ್ ಲೋ ಬೀಮ್ ಹ್ಯಾಲೋಜನ್ ಅಲ್ಲಿ ಬರುತ್ತೆ, ಹ್ಯಾಲೋಜನ್ ಅಲ್ಲಿ ಇಂಡಿಕೇಟರ್ ಲೈಟ್ಸ್ ಬರುತ್ತೆ, ಅಂಡ್ ಲೈಟ್ಸ್ ಅಂಡ್ ಫಾಗ್ ಲೈಟ್ಸ್ ಕೂಡ ಹ್ಯಾಲೋಜನ್ ಅಲ್ಲಿ ಬರುತ್ತೆ। ಆದ್ರೆ ಫ್ರಂಟ್ ಡಿಸೈನ್ ಇದೇನಿದೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ। ಏನಕ್ಕೆ ಅಂದ್ರೆ ಗ್ರಿಲ್ಸ್ ಅಲ್ಲಿ ಕ್ರೋಮ್ ಫಿನಿಶಿಂಗ್, ಯು ಮೋಟಿವ್ ಟಫ್ ಗ್ರಿಲ್ಸ್ ಅಂತ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ। ನಿಮಗೆ ಜೀಪ್ ಕಾರ್ ನೋಡಿದ್ರೆ ಕಾಂಪಾಸ್ ಅಂತ ಬರುತ್ತಲ್ಲ, ಜೀಪ್ ಕಾಂಪಾಸ್ ಆತರ ಒಂದು ಫೀಲ್ ಕೊಡುತ್ತೆ, ಬಟ್ ಆ ರೀತಿ ಬಟ್ ಪ್ರೀಮಿಯಂನೆಸ್ ಕಾಣಿಸುತ್ತೆ ಕ್ರೋಮ್ ಇರೋದ್ರಿಂದ। ಮಧ್ಯದಲ್ಲಿ ಕ್ರೋಮ್ ಅಲ್ಲೇ ಮಾರುತಿ ಸುಜುಕಿ ಲೋಗೋ ಬರುತ್ತೆ, ಇಲ್ಲಿ ಏರ್ ವೆಂಟ್ಸ್ ಕೊಟ್ಟಿದ್ದಾರೆ, ಟೋ ಹೋಕ್ ಪೊಸಿಷನ್ ಅಲ್ಲಿ ಕೊಟ್ಟಿದ್ದಾರೆ, ಸ್ಕಿಡ್ ಪ್ಲೇಟ್ ಕೂಡ ಬರುತ್ತೆ ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ। ಫ್ರಂಟ್ ಡಿಸೈನ್ ಈ ರೀತಿ ಇದೆ। ಈಗ ಬಾನೆಟ್ ಓಪನ್ ಮಾಡಿ ಇಂಜಿನ್ ಏನಿದೆ, ಇಂಜಿನ್ ಸ್ಪೆಸಿಫಿಕೇಶನ್ ತಿಳ್ಕೊಳ್ಳೋಣ ಬನ್ನಿ। ಪವರ್ಸ್ ನೋಡ್ಬಿಡೋಣ। ಇದೇನು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಇದು 1.2 ಲೀಟರ್ ಇಂಜಿನ್, 4 ಸಿಲಿಂಡರ್ ಬರುತ್ತೆ, 5 ಸ್ಪೀಡ್ ಮ್ಯಾನುಯಲ್ ಅಂಡ್ 5 ಸ್ಪೀಡ್ ಆಟೋಮ್ಯಾಟಿಕ್ AGS ಬರುತ್ತೆ। ಇದು ಪವರ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ 83 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅಂಡ್ ಟಾರ್ಕ್ ಬಂದು 113 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ। ಇದು ಬಂದು ಫ್ರಂಟ್ ವೀಲ್ ಡ್ರೈವ್, ಅಂಡ್ ಇದಕ್ಕೆ ಕಂಪನಿಯಿಂದ 40,000 ಕಿಲೋಮೀಟರ್ಸ್ ಆರ್ 2 ಇಯರ್ಸ್ ವ್ಯಾರಂಟಿ ಬರುತ್ತೆ। ಎಕ್ಸ್ಟೆಂಡೆಡ್ ವ್ಯಾರಂಟಿ ಶೋರೂಮ್ ಇಂದ ಅವೈಲೇಬಲ್ ಇರುತ್ತೆ, ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ 3 ಇಯರ್ಸ್ ಇಂದ 5 ಇಯರ್ಸ್ ತನಕ ಅಂದ್ರೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ಬರುತ್ತೆ। ಅಂಡ್ ಇಲ್ಲಿ ನಿಮಗೆ ಇನ್ಸುಲೇಷನ್ ಕೊಟ್ಟಿರ್ತಾರೆ, ಕ್ಯಾಬಿನ್ ಗೆ ನಾಯ್ಸ್ ಹೋಗಬಾರದು ಅಂತ। ಪೆಟ್ರೋಲ್ ಕರಲಸ್ ಬರಲ್ಲ, 4 ಸಿಲಿಂಡರ್ ಆಗಿರೋದ್ರಿಂದ ನಿಮಗೆ ರಿಫೈನ್ ಇರುತ್ತೆ, ನಾಯ್ಸ್ ಕಡಿಮೆ, ವೈಬ್ರೇಷನ್ ಕಡಿಮೆ ಇರುತ್ತೆ, ಆದ್ರೂ ನಿಮಗೆ ಇನ್ಸುಲೇಷನ್ ಕೊಟ್ಟಿದ್ದಾರೆ। ಓಕೆ ಬನ್ನಿ, ಈಗ ಒಳಗಡೆ ಹೋಗೋಣ। ಸಾರಿ, ಸೈಡ್ ಪ್ರೊಫೈಲ್ ಗೆ ಹೋಗೋಣ। ಸೈಡ್ ಪ್ರೊಫೈಲ್ ಅಲ್ಲಿ ನಿಮಗೆ ಇಲ್ಲೊಂದು ಫಿನಿಶಿಂಗ್, ಈಗ ಬರ್ತಾ ಇರೋ ಕಾರ್ಗಳಲ್ಲಿ ಇದೊಂದು ಫೈಬರ್ ಫಿನಿಶ್ ಕೊಡ್ತಾರೆ, ಸ್ಪೋರ್ಟಿ ಆಗಿ ಲುಕ್ ಇರಲಿ ಅಂತ। ಅಂಡ್ ಸೈಡ್ ಪ್ರೊಫೈಲ್ ಅಲ್ಲಿ ಟೈರ್ಸ್ ನೋಡೋಣ। ಟೈರ್ಸ್ ಬಂದು ಬ್ರಿಡ್ಜ್‌ಸ್ಟೋನ್ ಇಕೋಪಿಯಾ ಅಂತ ಟೈರ್ಸ್ ಬರುತ್ತೆ। ಟೈರ್ ಪ್ರೊಫೈಲ್ ಹೇಳ್ತೀನಿ, ಟೈರ್ ಪ್ರೊಫೈಲ್ ಬಂದು 175/65R15s ಕೊಟ್ಟಿದ್ದಾರೆ, 15 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ, ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್, ಶೈನಿಂಗ್ ಫಿನಿಶ್ ಬರುತ್ತೆ ಅಲಾಯ್ ವೀಲ್ಸ್ ಅಲ್ಲೂ। ಫ್ರಂಟ್ ಅಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ। ಅಂಡ್ ಈ ಕ್ಲೈಡಿಂಗ್ ಏನಿದೆ ಥ್ರೂ ಔಟ್ ದಿ ಬಾಡಿ ಬಂಪರ್ ಇಂದ ಹಿಡಿದು ಬ್ಯಾಕ್ ಸೈಡ್ ತನಕನೂ ಕ್ಯಾರಿ ಆಗಿರುತ್ತೆ ಕ್ಲೈಡಿಂಗ್। ಅಂಡ್ ಓವರ್ ವಿಎಮ್ಸ್ ನೋಡೋದಾದ್ರೆ ಓವರ್ ವಿಎಮ್ ಬಂದು ಬಾಡಿ ಕಲರೇ ಓವರ್ ವಿಎಮ್ ಇರುತ್ತೆ, ಅಂಡ್ ಇಂಡಿಕೇಟರ್ ಎಲ್ ಇ ಡಿಯಲ್ಲಿ ಇಂಡಿಕೇಟರ್ ಲೈಟ್ಸ್ ಕೂಡ ಕೊಟ್ಟಿರ್ತಾರೆ। ಅಂಡ್ ಡೋರ್ ಹ್ಯಾಂಡಲ್ಸ್ ಬಾಡಿ ಕಲರ್ ಇರುತ್ತೆ, ರಿಕ್ವೆಸ್ಟ್ ಸೆನ್ಸರ್ ಜೊತೆ ಬರುತ್ತೆ, ಮ್ಯಾನ್ಯುಯಲ್ ಆಗಿ ಕೀ ಹಾಕಿ ಕೂಡ ನೀವು ಓಪನ್ ಮಾಡ್ಬೋದು। ಅಂಡ್ ಮೇಲ್ ನೋಡೋದಾದರೆ ಇಲ್ಲಿ ಎ ಪಿಲ್ಲರ್ ಬಿ ಪಿಲ್ಲರ್ ಬ್ಲ್ಯಾಕ್ ಡೌಟ್ ಆಗಿದೆ, ಮ್ಯಾಟ್ ಫಿನಿಶ್ ಅಲ್ಲಿ ಇರುತ್ತೆ, ರೂಫ್ ರೈಲ್ಸ್ ಸಿಲ್ವರ್ ಕಲರ್ ಬರುತ್ತೆ, ಬದು ಜಸ್ಟ್ ಡಿಸೈನ್ ಮಾತ್ರ, ಅದರಲ್ಲಿ ವೆಯ್ಟ್ಸ್ ಏನು ಹಾಕೋಕ್ಕಾಗಲ್ಲ। ಡಿಸೈನ್ ಅಂದರೆ ಡಿಸೈನ್ ಎನ್ಹಾನ್ಸ್ ಮಾಡೋದಕ್ಕೆ, ಕಾರ್ ಲುಕ್ ಎನ್ಹಾನ್ಸ್ ಮಾಡೋದಕ್ಕೆ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ। ಆ್ಯಂಡ್ ಮೇಲೆ ಒಂದು ಆ್ಯಂಟನಾ ಸಿಗುತ್ತೆ ನಿಮಗೆ ಕಾರಲ್ಲಿ, FM ಅಥವಾ ಅದರ್ ಥಿಂಗ್ಸ್ಗೆ ಯೂಸ್ ಆಗಲಿ ಅಂತ। ಓಕೆ, ಇನ್ ಬ್ಯಾಕ್ ಸೈಡ್ ಬರೋಣ, ರೇರ್ ಪ್ರೊಫೈಲ್ ನೋಡೋಣ, ರೇರ್ ಪ್ರೊಫೈಲ್ ಹೇಗಿದೆ ಅಂತ। ಮೇಲೆ ನಿಮಗೆ ಒಂದು ಬಿಗ್ ಸ್ಪಾಯ್ಲರ್ ಬರುತ್ತೆ, ಸ್ಪಾಯ್ಲರ್ ಕೆಳಗೆ ನಿಮಗೆ ಹೈ ಟಾಪ್ ಮೌಂಟ್ ಲೈಟ್ ಬರುತ್ತೆ, ಅಂದರೆ ಹಿಂದ್ಗಡೆ ನೀವು ಆಫ್ ಮಾಡಿಬಿಡಿ, ಹೈ ಮೌಂಟ್ ಸ್ಟಾಪ್ ಲೈಟ್ ಬರುತ್ತೆ, ಡಿಫಾಗರ್ ಲೈನ್ಸ್ ಬರುತ್ತೆ, ವೈಪರ್ಸ್ ಬರುತ್ತೆ, ವೈಪರ್ಸ್ಗೆ ವಾಟರ್ ಸ್ಪ್ರೇ ಇಲ್ಲಿಂದ ಆಗುತ್ತೆ। ಓಕೆ, ಆ್ಯಂಡ್ ಬ್ಯಾಕ್ ಡಿಸೈನ್ನಲ್ಲಿ ಈ ಕಾರ್ ಫ್ರಂಟು ಮತ್ತು ಬ್ಯಾಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ಪೋರ್ಟಿಯಾಗಿ ಕಾಣುತ್ತೆ, ಇದು ಅರ್ಬನ್ ಎಸ್ ಯು ಆಗಿರೋದ್ರಿಂದ ಲುಕ್ಸು ಕೂಡ ಚೆನ್ನಾಗಿದೆ। ಸೈಡ್ ಪ್ರೊಫೈಲ್ ಓಕೆ ಅನಿಸುತ್ತೆ, ಬಟ್ ಫ್ರಂಟು ಬ್ಯಾಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ಪರ್ಫಾರ್ಮೆನ್ಸು ಕೂಡ ಹಂಗೆ ಇದೆ, ಹೇಳೋದಲ್ಲ ಇಂಜಿನ್। ಈಗ ಬ್ಯಾಕ್ ಸೈಡಲ್ಲಿ ಇನ್ನೇನಿದೆ ನೋಡೋದಾದರೆ, ಮಾರುತಿ ಸುಜುಕಿ ಲೋಗೋ ಬರುತ್ತೆ, ಕ್ರೋಮಲ್ಲಿ ಇಗ್ನಿಸ್ ಬ್ಯಾಡ್ಜಿಂಗ್ ಬರುತ್ತೆ, ಇನ್ ಬ್ರೇಕ್ ಲೈಟ್ಸು ಹ್ಯಾಲೋಜನಲ್ಲಿ ಕೊಟ್ಟಿರ್ತಾರೆ, ಇಂಡಿಕೇಟರ್ ಲೈಟ್ಸು ಹ್ಯಾಲೋಜನ್, ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಲೈಟ್ ಕೂಡ ಹ್ಯಾಲೋಜನಲ್ಲಿ ಬರುತ್ತೆ। ಆ್ಯಂಡ್ ಇದರಲ್ಲಿ 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ವಿತ್ ರಿಫ್ಲೆಕ್ಟರ್ಸ್ ಬರುತ್ತೆ। ಇನ್ನು ಈ ಕಡೆ ಬಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಹೇಳೋದು ಮರ್ತಿದೆ, 170 mm ಬರುತ್ತೆ, ಡೀಸೆಂಟ್ ಆಗಿದೆ, ಹೋದ್ರೂ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಬಟ್ ಡೀಸೆಂಟ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ। ಡಬಲ್ ಟ್ಯಾಪ್ ಮಾಡಿ ಇಲ್ಲಿ ಸಾಫ್ಟ್ ಟಚ್ ಒಂದು ಲಾಕ್ ಬರುತ್ತೆ, ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಬೂಟ್ ಓಪನ್ ಆಗುತ್ತೆ। ಬೂಟ್ ಸ್ಪೇಸ್ ನೋಡೋಣ, ಬೂಟ್ ಸ್ಪೇಸ್ಗಿಂತ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಅಡ್ಜಸ್ಟೇಬಲ್ ಒಂದು ಪಾರ್ಸೆಲ್ ಟ್ರೇ ಬರುತ್ತೆ, 268 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ। ಬೂಟ್ ಸ್ಪೇಸು ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲೆಲ್ಲ ನಿಮಗೆ
ಅಡೆತಡೆ ಇಲ್ಲದೆ ಇರೋದ್ರಿಂದ ವೈಡ್ ಆಗಿ ತುಂಬ ಚೆನ್ನಾಗಿದೆ ಬೂಟ್ ಸ್ಪೇಸ್ ಆ್ಯಕ್ಚುಲಿ. ಆ್ಯಂಡ್ ಸ್ಪೇರ್ ಟೈರ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. 14 ಇಂಚ್ ಅನಿಸುತ್ತೆ, 15ನೇ ಸೇಮ್ 15 ಇಂಚೇ ಬರುತ್ತೆ, ಬಟ್ ಅಲಾಯ್ ವೀಲ್ಸ್ ಬರಲ್ಲ. ಸೊ ಇದೊಂದು ಒಳ್ಳೆಯ ಫೀಚರ್. ಐ ಮೀನ್ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ನಿಮ್ಗೇನು ಸೈಜ್ ಟೈರ್ ಏನು ಕಮ್ಮಿ ಮಾಡಿಲ್ಲ. ಓಕೆ, ಸೈಡ್ ಪ್ರೊಫೈಲ್ ನೋಡೋಣ ಬನ್ನಿ. ಫ್ಯೂಯಲ್ ಫಿಲ್ಲರ್ ಕ್ಯಾಪ್ ಬಂದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 37 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮೈಲೇಜು 20 ಇಂದ 22 ಬರುತ್ತೆ. ಇನ್ನು ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದಲ್ಲ, ಸೇಮ್ ಅದೇನೆ. ಬ್ಯಾಕ್ ಸ್ಪೇಸ್ ಹೇಗಿದೆ ಅಂತ ನೋಡೋಣ. ಓಕೆ, ನಾನು ಬ್ಯಾಕ್ ಸೈಡಲ್ಲಿ ಕೂತಿದ್ದೀನಿ. ನನಗೆ ಕಂಫರ್ಟ್ ಆಗಿದೆ ಹೇಳಬೇಕು ಅಂದರೆ, ಲೆಗ್ ರೂಮ್ ಚೆನ್ನಾಗಿದೆ, ನೀ ರೂಮು ಚೆನ್ನಾಗಿದೆ, ಹೆಡ್ ರೂಮು ಚೆನ್ನಾಗಿದೆ. ಒಂದು ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ ಕಾರಲ್ಲಿ, ಅಂದರೆ ಸಪೋರ್ಟ್ಗೆ ಏನಾದರೂ ಓಡಾಡುವಾಗ ಬೇಕು ಅಂದರೆ. ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ, ಕಂಫರ್ಟ್ ಆಗಿದ್ದೀನಿ. 3 ಜನ ಕೂರ್ಬೋದು. ಇಲ್ಲೊಂದು ಲೈಟ್ ಹಂಪ್ ಬರುತ್ತೆ, ತುಂಬ ದೊಡ್ಡದೇನಲ್ಲ, ಬಟ್ 3 ಜನ ಕೂರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಬರುತ್ತೆ. ಸೊ ಟ್ರಾವೆಲಿಂಗ್ಗೆ ಕಂಫರ್ಟ್ ಅಂತ ಓಡಾಡೋದಕ್ಕೆ ಚೆನ್ನಾಗಿದೆ. ಆ್ಯಕ್ಚುಲಿ ಹೆಡ್ ರೆಸ್ಟ್ ಇರೋದ್ರಿಂದ ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬ್ಯಾಕ್ ಸೈಡಿಂದ ಡೀಸೆಂಟ್ ಆಗಿದೆ. ಡೀಸೆಂಟ್ ಅಂತ ಅಂದರೆ 3 ಜನ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ, ಸ್ಪೇಸ್ ಆಗಿದೆ. ಇನ್ನು ಫ್ರಂಟ್ ಸೀಟ್ಗೆ ಹೋಗೋಣ ಬನ್ನಿ. ಇದು ಫ್ಯಾಬ್ರಿಕ್ಸಲ್ಲಿ ಬರುತ್ತೆ, ಇಲ್ಲಿ ನಿಮ್ಮ ಮ್ಯಾಗ್ಸಿನ್ ಹೋಲ್ಡರ್ ಬರುತ್ತೆ ಬ್ಯಾಕ್ ಸೈಡವ್ರಿಗೆ, ಇಲ್ಲೊಂದು ಕಪ್ ಹೋಲ್ಡರ್ ಬರುತ್ತೆ. ಲೆದರ್ ಸೀಟ್ಸ್ ಬೇಕು ಅಂತಂದರೆ ನೀವು ಅದನ್ನ ಆಕ್ಸೆಸರೀಸಲ್ಲಿ ಹಾಕೋಬೇಕು. ಈಗ ಮುಂದ್ಗಡೆ ಸೀಟ್ಗೆ ಹೋಗಿ ಏನಿದೆ ನೋಡೋಣ ಬನ್ನಿ, ಫೀಚರ್ಸ್ ಏನು ಕೊಟ್ಟಿದ್ದಾರೆ ಅಂತ. ಡೋರ್ ಟ್ರಿಮ್ ಬಂದು ಬ್ಲ್ಯಾಕ್ ಆ್ಯಂಡ್ ಬೇಜಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಹಾರ್ಡ್ ಲೆದರ್ ಫೀಲ್ ಥರ ಅನಿಸುತ್ತೆ, ಹಾರ್ಡ್ ಪ್ಲಾಸ್ಟಿಕಲ್ಲೇ ಇರುತ್ತೆ. 4th ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಮಿರರ್ ಅಡ್ಜಸ್ಟಬಲ್ ಬಟನ್ಸ್, ಮತ್ತು ಮಿರರ್ನ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡೋದಕ್ಕೂ ಬಟನ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಏನಿದೆ ತುಂಬ ಪ್ರೀಮಿಯಮ್ ಆಗಿದೆ, ಶೈನಿ ಸಿಲ್ವರ್ ಫಿನಿಶು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ವಾಟರ್ ಬಾಟಲ್ ಇಟ್ಕೊಳ್ಳೋದಕ್ಕೆ ಸ್ಪೇಸು, ಮ್ಯಾಗ್ಝಿನ್ ಏನೋ ಇಟ್ಕೊಳ್ಳೋದಕ್ಕೂ ಸ್ಪೇಸ್ ಬರುತ್ತೆ. ಟ್ವೀಟರ್ ಇದೆ, ಸ್ಪೀಕರ್ ಅಂದರೆ ಟ್ವೀಟರ್ ಪೊಸಿಷನ್ ಕೊಟ್ಟಿದ್ದಾರೆ. ಮ್ಯಾನ್ಯುಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ನಿಮಗೆ ಫ್ರಂಟ್ ಬ್ಯಾಕ್ ಮತ್ತು ರಿಕ್ಲೈನ್ ಆಗೋದಕ್ಕೆ. ಫ್ಯೂಯಲ್ ಲಿಡ್ ಕ್ಯಾಪ್ ಓಪನ್ ಮಾಡೋದಕ್ಕೂ ಬಟನ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಸೀಟಲ್ಲಿ ಇದ್ದೀನಿ ನಾನೀಗ. ಫ್ರಂಟ್ ಸೀಟಲ್ಲಿ ಇದ್ದೀನಿ. ಫ್ರಂಟ್ ಸೀಟಿಂದ ಹೇಗಿದೆ ಕಂಫರ್ಟ್ ಅಂತ ಹೇಳ್ತೀನಿ. ನೋಡೋದಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಕ್ಚುಲಿ ಬೇರೆ ಕಾರ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಫ್ರಂಟ್ ಸೀಟ್ಸ್ ತುಂಬ ಚೆನ್ನಾಗಿದೆ, ಇಬ್ಬರಿಗೂ ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರ್ಗೆ ತುಂಬ ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಡ್ಯಾಶು ಕೂಡ ಅಷ್ಟೇ, ಫುಲ್ ಕ್ಲಿಯರ್ ಆಗಿ ತುಂಬ ವೈಡ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದು ಕೂಡ MID ಇನ್ಫಾರ್ಮೇಷನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಸ್ಟೇರಿಂಗ್ ನೋಡೋಣ, ಸಾಫ್ಟ್ ಟಚ್ ಲೆದರ್ ಥರನೇ ಬರುತ್ತೆ ಸ್ಟೇರಿಂಗು, ಫ್ಲಾಟ್ ಬಾಟಮ್ ಏನು ಇರಲ್ಲ. ಬಟ್ ಇಲ್ಲಿ ಮಾರುತಿ ಸುಜುಕಿ ಲೋಗೋ ಬರುತ್ತೆ ಕ್ರೋಮಲ್ಲಿ. ಇಲ್ಲಿ ನಿಮಗೆ ಸಿಸ್ಟಮ್ ಆಪರೇಟಿಂಗ್ ಬಟನ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಕಾಲ್ ಆ್ಯಂಡ್ ಅದರ್ ಅಂದರೆ ವಾಯ್ಸ್ ಕಮ್ಯಾಂಡ್ ಈ ಥರದಕ್ಕೆ ಮೈಕ್ ಇದಕ್ಕೆ ಬಟನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ವೈಪರ್ಸ್ ಕಂಟ್ರೋಲ್, ಇಲ್ಲಿ ಹೆಡ್ಲೈಟ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಇಲ್ಲಿ ಎ ಸಿ ವೆಂಟ್ಸ್ ಬರುತ್ತೆ, 2 ರೌಂಡ್ ಶೇಪಲ್ಲಿರುತ್ತೆ, 12 ಬಾಕ್ಸಿ. ಸುತ್ತಲೂ ನಿಮಗೆ ಕ್ರೋಮ್ ಡಿಸೈನ್ ಅಂದರೆ ಕ್ರೋಮ್ ಎಲಿಮೆಂಟಲ್ಲಿ ಕೊಟ್ಟಿದ್ದಾರೆ ಅದನ್ನು. ಇಲ್ಲಿ ಟ್ರಿಪ್ ಇನ್ಫಾರ್ಮೇಷನ್ ಸೆಟ್ ಮಾಡ್ಕೊಳ್ಳೋದು ಕೊಟ್ಟಿರ್ತಾರೆ. ಆ್ಯಂಡ್ MID ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಬಂದು ನಿಮಗೆ ಸ್ಪೀಡೋಮೀಟರ್ ಬರುತ್ತೆ ಸೆಂಟರಲ್ಲಿ, ಇಲ್ಲಿ RPM ಮೀಟರು. ಇಲ್ಲಿ ನಿಮಗೆ ಡಿಜಿಟಲಲ್ಲಿ ಕೊಟ್ಟಿದ್ದಾರೆ ಒಂದು MID ಇನ್ಫಾರ್ಮೇಷನ್ ಸಿಸ್ಟಮ್ ಏನಿದೆ, ಇದು ಅನಲಾಗ್ ಬರುತ್ತೆ 2, ಇಲ್ಲಿ ಡಿಜಿಟಲ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಟೈಮು, ಫ್ಯೂಯಲ್ ಎಕಾನಮಿ, ಪೆಟ್ರೋಲ್ ಅಂದರೆ ಏನು ಎಫಿಷಿಯನ್ಸಿ ಕೊಡ್ತಾ ಇದೆ, ಆ್ಯಂಡ್ ನಿಮಗೆ ಟ್ರಿಪ್ಪಲ್ಲಿ ಏನು ರೇಂಜ್ ಬರ್ತಾ ಇದೆ ಅಂದರೆ ರೇಂಜ್ ಎಲ್ಲ ತೋರಿಸುತ್ತೆ. ಆ್ಯಂಡ್ ಫ್ಯೂಯಲ್ ಇದೆ, ಫ್ಯೂಯಲ್ ಲಿಡ್ ಕ್ಯಾಪ್ ಯಾವ ಕಡೆ ಇದೆ ಅಂತಲೂ ಆರೋ ಮಾರ್ಕಲ್ಲಿ ತೋರಿಸುತ್ತೆ ಇಷ್ಟು. ಆ್ಯಂಡ್ ಸೇಫ್ಟಿ ಥಿಂಗ್ಸ್ ಅದರ್ ಇಂಡಿಕೇಟರ್ಸ್ ತೋರಿಸುತ್ತೆ. ಆ್ಯಂಡ್ 7.7 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಬರುತ್ತೆ, ಆ್ಯಂಡ್ ಫೋನ್ ಕಾಲ್ ಕನೆಕ್ಟಿಂಗ್ ಅದರ್ ಥಿಂಗ್ಸ್ ಬರುತ್ತೆ. ಡ್ಯಾಶು ಕೂಡ ಅಷ್ಟೇ, ಹಾರ್ಡ್ ಪ್ಲಾಸ್ಟಿಕ್ ಥರ ಇದ್ದರೂ ಇದು ಅಷ್ಟು ಹಾರ್ಡ್ ಅನ್ಸಲ್ಲ, ನಿಮಗೆ ಸಾಫ್ಟ್ ಫೀಲ್ ಥರ ಕೊಡುತ್ತೆ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಬೇಜಲ್ಲೇ ಡ್ಯಾಶು ಇದೆ, ತುಂಬ ಪ್ರೀಮಿಯಮಾಗಿ ಕಾಣಿಸುತ್ತೆ ನಿಮಗೆ. ಇದು ಮಾತ್ರ ನನಗೆ ಬಲಿನೋ ಸ್ವಿಫ್ಟ್ ಎಲ್ಲ ಕೂತ್ರೆ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಂತಲೇ ಅನಿಸುತ್ತೆ ಗಾಡಿ. ಆ್ಯಂಡ್ ನಿಮಗೆ ಇಲ್ಲಿ ಹಜಾರ್ಡ್ ಸ್ವಿಚ್ ಬರುತ್ತೆ, ಮ್ಯಾನ್ಯುಲಿ ಅಡ್ಜಸ್ಟಬಲ್ AC ಬರುತ್ತೆ ನಿಮಗೆ. ಇಲ್ಲಿ ನಿಮಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ, ಆಕ್ಸ್ ಕೇಬಲ್ ಆ್ಯಂಡ್ USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಏನೋ ಇಟ್ಕೊಳ್ಳೋದಕ್ಕೆ ಸ್ಪೇಸು ಮುಂದೆ ಬಾ. ಇಲ್ಲಿ ಕಪ್ ಹೋಲ್ಡರ್ಸ್ ಬರುತ್ತೆ 2. ಇಲ್ಲಿ ನಿಮಗೆ 5-speed ಮ್ಯಾನ್ಯುಯಲ್ ಆ್ಯಂಡ್ 5-speed ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಗೇರ್ ಬಾಕ್ಸಲ್ಲಿ ಅಂದರೆ ಮೇನ್ ಗೇರ್ ನಾಬ್ ಏನಿದೆ ಇದು ಕ್ರೋಮ್ ಫಿನಿಷಿಂಗ್ ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಪ್ರೀಮಿಯಮ್. ಇಲ್ಲೂ ಅಷ್ಟೇ ಸಿಲ್ವರ್ ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ, ಪ್ರೀಮಿಯಮಾಗಿ ಕಾಣಿಸುತ್ತೆ. ನಾರ್ಮಲಾಗಿ ಏನೋ ಒಂದು ಈ ಥರ ಹಾರ್ಡ್ ಪ್ಲಾಸ್ಟಿಕ್ ಥರ ಎಲ್ಲ ಕೊಟ್ಟಿಲ್ಲ, ಪ್ರೀಮಿಯಮ್ನೆಸ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲೋ ಬಾಕ್ಸ್ ಓಪನ್ ಮಾಡೋಣ. ಗ್ಲೋ ಬಾಕ್ಸ್ 2 ಕಂಪಾರ್ಟ್ಮೆಂಟಲ್ಲಿ ಬರುತ್ತೆ, ಕೂಲ್ಡ್ ಇದೆಯಾ? 2 ಕಂಪಾರ್ಟ್ಮೆಂಟ್ ಬರುತ್ತೆ, ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ.
ಅಂಡ್ ಇಲ್ಲಿ ಬಂದು ನಿಮಗೆ ಟಿಕೆಟ್ ಹೋಲ್ಡರ್ ಜೊತೆ ಬರುತ್ತೆ ಈ ಸನ್ವೈಸರ್ ಏನಿದೆ ಇದು ಇಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಜೊತೆ ಬರುತ್ತೆ ಇಲ್ಲಿ ಲೈಟ್ಸ್ ಬರುತ್ತೆ ಕಾಲ್ ರಿಸೀವ್ ಮಾಡೋದಕ್ಕೆ ಅಂದರೆ ವಾಯ್ಸ್ ರಿಸೀವ್ ಮಾಡೋದಕ್ಕೆ ಮೈಕ್ ಆಪ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಮೂರು ಡೋರ್ಗೂ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ ಪ್ರೈಸಿಂಗ್ ಸ್ಟಾರ್ಟ್ ನಾಲ್ಕು ವೇರಿಯಂಟ್ ಬರುತ್ತೆ ನಿಮಗೆ ನಾಲ್ಕು ವೇರಿಯಂಟ್ ಸಿಗ್ಮಾ ಡೆಲ್ಟಾ ಝೀಟಾ ಆಲ್ಫಾ ಅಂತ ಸಿಗ್ಮಾ ಬಂದು ಎಂಟ್ರಿ ಲೆವೆಲ್ ವೆಹಿಕಲ್ ನಿಮಗೆ ಓಕೆ ಸೊ ಅದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 655,000 ಸ್ಟಾರ್ಟ್ ಆಗುತ್ತೆ ನಿಮಗೆ ಆನ್ ರೋಡ್ ಆನ್ ರೋಡ್ ಪ್ರೈಸ್ 665,000 ಅಷ್ಟೇ 55 655,000 ಆನ್ ರೋಡ್ ಬರುತ್ತೆ ಓಕೆ ದನ್ ಸೆಕೆಂಡ್ ವೇರಿಯಂಟ್ ಬಂದು 740,000 ಬರುತ್ತೆ ಓಕೆ ವಿತ್ ಬೇಸಿಕ್ ಫೀಚರ್ಸ್ ನಿಮ್ಗೆ ಏನೇನು ಬೇಕು ಲೈಕ್ ಎ ಸಿ ಪವರ್ ಸ್ಟೀರಿಂಗ್ ಫೋಲ್ಡ್ ಅಪ್ ಪವರ್ ವಿಂಡೋಸ್ ರಿಮೋಟ್ಸ್ ಅಂಡ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮು ವಿತ್ ಸ್ಟೇರಿಂಗ್ ಟೂ ಡಿನ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್ ಅಂದ್ರೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಸ್ಟೇರಿಂಗ್ ಅಲ್ಲೇ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಓಕೆ ರೇರ್ ವೈಪರ್ ವಿತ್ ವಾಷರ್ ಸ್ಪಾಯ್ಲರ್ ರೂಫ್ ರೈಲ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ವಿತ್ ರಿಮೋಟ್ ಅಂಡ್ ವಾಕಿಂಗ್ 740,000 ಬಂದ್ಬಿಡುತ್ತೆ ಅದು ಯಾವುದು ಡೆಲ್ಟಾ ವೇರಿಯಂಟ್ ವ್ಯಾಲ್ಯೂ ಫಾರ್ ದ ಮನಿ ನೆಕ್ಸ್ಟ್ ಝೀಟಾ ವೇರಿಯಂಟ್ ವರ್ತ್ ಬೈಂಗ್ ಫೀಚರ್ಸ್ ನಿಮ್ಗೆ ಏನಂತಂದ್ರೆ 789,000 ಆಗುತ್ತೆ ಓಕೆ ಸೊ ಡೆಲ್ಟಾಗೂ ಝೀಟಾಗೂ ಒಂದು 49,000 ಡಿಫ್ರೆನ್ಸ್ ಬಟ್ ವರ್ತ್ ಬೈಂಗ್ ನಿಮ್ಗೆ 7 inches ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ ಹರ್ಮಾನ್ ಕಂಪನಿ ಬರುತ್ತೆ ಪುಷ್ ಬಟನ್ ಸರ್ಟ್ ವಿಸ್ ಮಾಡ್ಕಿ ದನ್ 15 inches ಅವಾಯ್ಸ್ ನಿಮ್ಗೆ ಅಡಪ್ ಆಗುತ್ತೆ ನಿಮ್ಗೆ ಇದರಲ್ಲಿ ಯಾವುದು ಡೆಲ್ಟಾ ಝೀಟಾ ವೇರಿಯಂಟ್ ಪ್ರೈಸ್ 789,000 ಅಷ್ಟೇ ಅಲಾಯ್ಸ್ ಬಂದ್ಬಿಡುತ್ತೆ ವಿತ್ ಸ್ಮಾರ್ಟ್ ಕೀ ನಿಮ್ಗೆ ಆನ್ ರೋಡ್ ಪ್ರೈಸ್ ಹೇಳ್ತಾ ಇರೋದು ನಾನು ಇದೆಲ್ಲ ಹೇಳ್ತಾ ಇರೋದು ಆನ್ ರೋಡ್ ಪ್ರೈಸ್ ವಿತ್ ಸ್ಮಾರ್ಟ್ ಕೀಸ್ ಬರುತ್ತೆ ದೆನ್ ಟಾಪ್ ಅಂಡ್ ಬಂದು ನಿಮಗೆ 879,000 ಆಗುತ್ತೆ ಅಂದ್ರೆ ನಾವು ಸ್ವಿಫ್ಟ್ ಮಿಡಲ್ ವೇರಿಯಂಟ್ ಗೆ ಟಾಪ್ ಎಂಡ್ ಬಂದ್ಬಿಡುತ್ತೆ ವಿತ್ ಎಲ್ಲಾ ಫೀಚರ್ಸ್ ನಿಮ್ಗೆ ಏನಾದ್ರು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಒಂದ್ ಬೇಕು ಅಂದ್ರೆ ಆಫ್ಟರ್ ಮಾರ್ಕೆಟ್ ಆಕ್ಸ್ ಬಿಟ್ರೆ ಝೀಟಾದಲ್ಲಿ ಬರುತ್ತೆ ಇದು ಝೀಟಾ ವೇರಿಯಂಟ್ ಆಕ್ಸೆಸರೀಸ್ ಅಲ್ಲಿ ಬರುತ್ತೆ ಒಟ್ನಲ್ಲಿ ಒಂದೊಂದು 5,000-10,000 ಖರ್ಚು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 9 lakhs ನಿಮ್ಗೆ ಎಲ್ಲಾ ಫೀಚರ್ಸ್ ಸಿಕ್ಬಿಡುತ್ತೆ ಅಲ್ಲ ನಿಮ್ಗೆ ಟಾಪ್ ಪಾಯಿಂಟ್ ಅಲ್ಲಿ ನಿಮ್ಗೆ ವಿತ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನೇ ಬಂದ್ಬಿಡುತ್ತೆ 879 ಅಲ್ಲೇ ಈ ಕಾರ್ ಟಾಪ್ ಎಂಡ್ ವರ್ತ್ ಬೈಯಿಂಗ್ ಅಂದ್ರೆ ವ್ಯಾಲ್ಯೂ ಫಾರ್ ದ ಮನಿ ಫ್ರಂಟ್ ಪ್ರೊಜೆಕ್ಟ್ ಲ್ಯಾಂಪ್ ಬರುತ್ತೆ ವಿತ್ DRL ಕೂಡ ಕನೆಕ್ಟ್ ಆಗುತ್ತೆ ನಿಮ್ಗೆ ಓಕೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಎಲ್ಲ ನಿಮ್ಗೆ ಟಾಪ್ ಪಾಯಿಂಟ್ ಅಲ್ಲಿ ಬಂದ್ಬಿಡುತ್ತೆ ಓಕೆ 879,000 ಗೆ ಸರ್ವಿಸ್ ಎಲ್ಲ ಹೇಗಿರುತ್ತೆ ಸರ್ ಸೊ ಸರ್ವಿಸ್ ಕಾಸ್ ನಿಮ್ಗೆ ನಿಮ್ಗೆ ಗೊತ್ತಿರಂಗೆ ಮಾರುತಿನಲ್ಲಿ ಕಡಿಮೆ ಇರುತ್ತೆ ಮಾಮೂಲಿ ಆಸ್ ಯೂಶುವಲ್ ನಿಮ್ಗೆ 3 free services ಇರುತ್ತೆ ನಿಮ್ಗೆ ಫಸ್ಟ್ ಸರ್ವಿಸ್ ಬಂದು 1 month 1,000 kilometers ಇರುತ್ತೆ ಸೆಕೆಂಡ್ ಫ್ರೀ ಸರ್ವಿಸ್ ಬಂದು ನಿಮ್ಗೆ 6,000 kilometers ಸಾರಿ 5,000 kilometers 6 months ಇರುತ್ತೆ ನೆಕ್ಸ್ಟ್ ಆಸ್ ಯೂಶುವಲ್ 12 months ಅಥವಾ 1 year ನಿಮ್ಗೆ 10,000 ಇರುತ್ತೆ ಥರ್ಡ್ ಸರ್ವಿಸ್ ಆಯಿಲ್ ಚೇಂಜಸ್ ಮಾತ್ರ ಹೋಗಿದ್ರೆ ಮಾತ್ರ ಚಾರ್ಜ್ ಮಾಡ್ತಾರೆ ಆಮೇಲೆ ಎವ್ರಿ 1 year 10,000 kilometers ನಿಮ್ಗೆ ಸರ್ವಿಸ್ ಇರುತ್ತೆ ಅದ್ ಬಿಟ್ಟು ಅಂತ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಮಾರ್ತಿಲ್ ತುಂಬಾನೇ ಕಡಿಮೆ ಸಿಗುತ್ತೆ ಅಂದ್ರೆ ಅದೊಂದು ನಾನು ತಿಳಿಸ್ಬೇಕು ಜನರಿಗೆ ಅದೊಂದು ತಿಳಿಸ್ಬೇಕಾಗುತ್ತೆ ಈಗ ನೀವು ಹುಂಡೈ ಅಥವಾ ಮಹೀಂದ್ರ ಅಥವಾ ಯಾವ್ದಾರು ಒಂದು ಕಂಪ್ನಿಗೆ ಹೋದ್ರೆ ಒಂದು ಕ್ಲಚ್ ಪ್ಲೇಟ್ ಹೋಗಿರುತ್ತೆ ಅಂತ ಎಕ್ಸಾಂಪಲ್ ತಗೋಣ ಮೇನ್ ಆಗಿ ಕ್ಲಚ್ ಪ್ಲೇಟು ಬ್ರೇಕ್ಸ್ ಬ್ರೇಕ್ ಪ್ಯಾಡ್ಸ್ ಈ ಥರದ್ದು ಅಂದ್ರೆ ಬ್ರೇಕ್ ಪ್ಯಾಡ್ಸ್ ಹೋಗುತ್ತೆ ನಾರ್ಮಲ್ ಆಗಿ ಒಂದು 70,000 ಕ್ಲಚ್ ಹೋಗುತ್ತೆ ಇದರಲ್ಲಿ ಒಂದು ಕ್ಲಚ್ ಪ್ಲೇಟ್ ಒಂದು ಐಡಿಯಾ ಇದೆಯಾ ನಿಮ್ಗೆ ಏನು ಬರ್ಬೋದು ಕಾಸ್ಟ್ ಐಡಿಯಾ ಇಲ್ಲ ಬ್ರೇಕ್ ಪ್ಯಾಡ್ಸ್ ಅದೆಲ್ಲ ಸರ್ವಿಸ್ ಅಲ್ಲಿ ಕಂಪೇರ್ಡ್ ಟು ಅದರ್ ವೆಹಿಕಲ್ಸ್ ನಿಮಗೆ ಕಡಿಮೆ ಅದೇ ನನಗೆ ತಿಳಿದಿರೋ ಪ್ರಕಾರ ಒಂದು ಮಾರುತಿಗೂ ಇದಕ್ಕೆ ಒಂದು 7,000-8,000 ಬಂತು ಅಂತ ಅಂದ್ಕೊಂಡ್ರೆ ಅದರಲ್ಲಿ 10-11,000 ಒಂದು 3-4-5,000 ಜಾಸ್ತಿ ಇದ್ದೇ ಇರುತ್ತೆ ಆ ರೀತಿ ನಿಮಗೆ ಮೇಂಟೆನೆನ್ಸ್ ತುಂಬ ಇದರಲ್ಲಿ ನೀವು ನನಗೆ ಕಮೆಂಟ್ಸ್ ಮಾಡ್ತಾನೆ ಇರ್ತೀರಿ ನಾನು ಪ್ರತಿ ವೀಡಿಯೋಲಿ ಹೇಳ್ತೀನಿ ಮಾರುತಿಯಲ್ಲಿ ಸೇಫ್ಟಿನ ನೀವು ಮೆನ್ಷನ್ ಮಾಡ್ತಾ ಇರ್ತೀರಾ ಇವತ್ತು 23rd ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ಮಾರುತಿ ಸುಜುಕಿ ಬಲಿನೋ ಲಾಂಚ್ ಫೇಸ್ ಲಿಫ್ಟ್ ಬರ್ತಾ ಇದೆ ಮತ್ತು ಬ್ರೆಜಾದಲ್ಲಿ ಆಲ್ರೆಡಿ 4 ಇದೆ ನೆಕ್ಸ್ಟ್ ಬರ್ತಾ ಇರೋ ಎಸ್ ಕ್ರಾಸ್ ಈ ಥರದ್ರೆಲ್ಲ ಆಲ್ಮೋಸ್ಟ್ 4+ ಬರೋ ಥರ ಅವರು ಬಿಲ್ಡ್ ಕ್ವಾಲಿಟಿ ಏನಾಗುತ್ತೆ ಅಂದರೆ ನಿಮ್ಗೆ ಬಿಲ್ಡ್ ಕ್ವಾಲಿಟಿ ಜಾಸ್ತಿ ಮಾಡಿ ಗಾಡಿ ವೆಯ್ಟ್ ಆದಾಗ ನಿಮಗೆ ಮೈಲೇಜ್ ಸಿಗೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಬ್ಯಾಲೆನ್ಸ್ ಮಾಡಿ ಅವರು ನಿಮ್ಮ ಸೇಫ್ಟಿ ಆ್ಯಂಡ್ ಮೈಲೇಜ್ ಎರಡೂ ಪರ್ಪಸ್ನು ಮೇಂಟೈನ್ ಮಾಡೋ ಥರ ಬಿಲ್ಡ್ ಮಾಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ನೀವು ಮಾರುತಿ ಸುಜುಕಿ ಕಾರ್ಸ್ ತಗೋಬೇಕು ಅಂದರೆ ಸ್ವಲ್ಪ ಎರಡೂ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ ಅದನ್ನು ಅವರು ಅದನ್ನು ಏನು ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ ಈ ಕಾರು ನನಗೆ ನನ್ನ ಪ್ರಕಾರ ಈ ಕಾರ್ಗೆ ನಾನೊಂದು ಟಾಪ್ ಎಂಡ್ ಬಂದು ಒಂದು 10-11,000 ಇರುತ್ತೆ ಅಂದ್ಕೊಂಡೆ ಇದು ಟಾಪ್ ಎಂಡ್ ಬಂದೆ 879,000 ನಿಮಗೆ ಟಾಪ್ ಎಂಡ್ ಬಂದ್ಬಿಡುತ್ತೆ ವಿತ್ ಮ್ಯಾಗ್ವಿಲ್ಸ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಆ್ಯಂಡ್ ಎವ್ರಿಥಿಂಗ್ ಏನೇನು ಆಫರ್ ಮಾಡ್ತಾರೆ ನಿಮಗೆ ಸ್ವಿಫ್ಟಲ್ಲಿ ಏನೇನು ಆಫರ್ ಮಾಡ್ತಾರೆ ಅದೇ ಅಂದರೆ ಏನು ಅದಕ್ಕಿಂತ ಒಂದು 4 BHP ಕಡಿಮೆ ಆಗ್ಬೋದು ಬಿಟ್ಟರೆ ಇನ್ನೆಲ್ಲ ಸೇಮೇನೆ ಬಲಿನೋ ಥರನೇ ಸೇಮ್ ಫೀಚರ್ ಇದೆ ಆದರೆ ಪ್ರೈಸ್ ತುಂಬ ಕಡಿಮೆ ಸೊ ಈ ಕಾರೇ ನನಗೆ ಬೆಸ್ಟ್ ಬೈ ಅಂತ ಅನಿಸುತ್ತೆ ಫೀಚರ್ಸು ನೋಡ್ತಾ ಇದ್ರಲ್ಲ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದರೂ ಈ ಕಾರನ್ನ ಬೈ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದರೆ ಮೈಸೂರು ಸುತ್ತಮುತ್ತ ಇದ್ದರೆ ಹುಣಸೂರು ರೋಡಲ್ಲಿರೋ ನೆಕ್ಸಾ ಶೋರೂಮ್ ಬರ್ಬೋದು ಆ್ಯಂಡ್ ಕಾಲ್ ಮಾಡಿ ಕೂಡ ನೀವು ಅಂದರೆ ಬುಕಿಂಗ್ಸ್ ಅಥವಾ ಟೆಸ್ಟ್ ಡ್ರೈವ್ ಅಪಾಯಿಂಟ್ ಮಾಡ್ಕೋಬೋದು ಓಕೆ ನಮ್ಮ ಈ ಎಫರ್ಟ್ಗೆ ಒಂದು ಲೈಕು ಕಮೆಂಟ್ಸು ಮತ್ತು
ನಿಮ್ಮ ಸಜೆಷನ್ಸ್ ಏನಿದ್ರು ಎಲ್ಲಾನು ನಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಹತ್ತಿ. ಓಕೆ, ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಚಂದನ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋಣ, ಪ್ರತಿ ಸಲ ಬಂದಾಗಲೂ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಒಂದು ವೀಡಿಯೋ ಇವ್ರ ಜೊತೆ ಮಾಡಿದ್ದು ವೈರಲ್ ಕೂಡ ಆಗಿತ್ತು, 1 lakh ಸಮಥಿಂಗ್ ವ್ಯೂಸ್ ಬಂದಿದೆ. ಆದರೆ ಅದು ನಾನು ಹೆಲ್ಮೆಟ್ ಕ್ಯಾಮಲ್ಲಿ ಮಾಡಿದ್ದರಿಂದ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ನಿಮಗೆ ವಿಷಯಗಳು ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬೈ ಬಾಯ್. ಥ್ಯಾಂಕ್ ಯು, ಬಾಯ್.